ಹೇ ಸೀತಾರಾಮ್ನ ಲೋಕಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ, ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ. ತಮಿಳುನಾಡಿಗೆ ಮತ್ತೆ ನೀರು, ಎಷ್ಟು ನೀರು ಬಿಡಬೇಕು, ಬೇರೆ ರಾಜ್ಯಕ್ಕೆ ನೀರು. ಕಾವೇರಿ ನದಿ ನೀರಿನ ಖ್ಯಾತೆ ಮುಂಚೆಯಿಂದನೂ ತಮಿಳುನಾಡು ಕೆದಕ್ತಾನೆ ಬಂದಿದೆ. ಈಗ ಕೊಂಚ ಮಳೆ ಆಗ್ತಾ ಇದ್ದ ಹಾಗೆ ಉತ್ತಮ ಮಳೆ ಆಗ್ತಾ ಇದೆ, ಸರಿಯಾಗಿ ನೀರು ಬಿಡ್ರಿ ಅಂತ ಮತ್ತೆ ಕಿರಿಕ್ ಶುರು ಮಾಡಿಕೊಂಡಿದೆ. ತಮಿಳುನಾಡಿಗೆ ಪ್ರತಿದಿನವೂ ಕೂಡ ನೀರನ್ನು ಹರಿ ಬಿಡಲೇಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದೆ, ಅದು ಹೆಚ್ಚಿನ ಪ್ರಮಾಣದಲ್ಲಿ. ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು ಅಂತ ಕೇಳ್ತಾ ಇದೆ ತಮಿಳುನಾಡು. ನೋಡೋಣ. ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಮತ್ತೆ ಕಾವೇರಿ ವಿವಾದ ಶುರುವಾಗಿದೆ. ತಮಿಳುನಾಡಿಗೆ ಜುಲೈ 31ರವರೆಗೆ ಪ್ರತಿದಿನ 1 TMC ನೀರು ಬಿಡುವಂತೆ ಕರ್ನಾಟಕಕ್ಕೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನಿರ್ದೇಶನ ನೀಡಿತ್ತು. ಆದರೆ ಇದನ್ನು ಕರ್ನಾಟಕ ಸರ್ಕಾರ ಸ್ಪಷ್ಟವಾಗಿ ತಿರಸ್ಕರಿಸಿದೆ. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಪ್ರತಿದಿನ 1 TMC ನೀರು ಬಿಡೋದಕ್ಕೆ ಆಗೋದಿಲ್ಲ ಅಂತ ನಿರ್ಧಾರಕ್ಕೆ ಬರಲಾಗಿದೆ. ಇನ್ ಮುಂದೆ CWMA ಮುಂದೆ ನಾವು ಅಪೀಲು ಹೋಗ್ತೇವೆ ಅಂತಲೂ ಸಹ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಲ್ಲ, ಕೊಂಚ ಮಳೆ ಆಗ್ತಾ ಇದೆ, ಮಳೆ ಆಗ್ತಾ ಇದ್ದ ಹಾಗೆ ಪ್ರತಿದಿನ 1 TMC ನೀರು ಬಿಡೋದು ಅಂತ ಅಂದ್ರೆ ಇದೇನು ಸುಮ್ಮನೆ ಸಣ್ಣ ವಿಚಾರ ಅಲ್ಲ. ಯಾಕೆಂದ್ರೆ ಕರ್ನಾಟಕ ಕೂಡ ದೊಡ್ಡದು, ಅಥವಾ ಹಳೆ ಮೈಸೂರು ಭಾಗದ ಜನರಿಗೂ ಕೂಡ ನೀರು ಬೇಕು. ಕುಡಿಯೋದಕ್ಕೆ ನೀರು ಸಿಗದೆ ಪರದಾಡ್ತಾ ಇದ್ರು ಈ ಬೇಸಿಗೆಯಲ್ಲಿ, ತಮಗೆಲ್ಲ ಗೊತ್ತಿದೆ. ಬೆಂಗಳೂರಿಗೆ ಈ ಹಿಂದೆಂದು ಬರದಂತಹ ಬರಗಾಲ ಬಂದಿದೆ ಅನ್ನೋ ರೀತಿಯಲ್ಲಿ ಎಲ್ಲಾ ಕಡೆ ಟ್ರೋಲ್ ಕೂಡ ಆಯಿತು, ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು. ಯಾಕೆಂದ್ರೆ ತಮಿಳುನಾಡಿಗೆ ನದಿ ನೀರು ಬಿಡಲೇಬೇಕಾಗಿತ್ತು. ಕರ್ನಾಟಕಕ್ಕೆ ನೀರು ಕಡಿಮೆ ಆಗಿದ್ರು ಕೂಡ ಅತ್ತ ಕಡೆ ನಾವು ನೀರು ಬಿಡಲೇಬೇಕಾಗಿತ್ತು. ಆ ಒಂದು ಅನಿವಾರ್ಯತೆಗೆ ಸಿಲುಕಿದ್ದಂತಹ ಬೆಂಗಳೂರು ಅಥವಾ ಹಳೆ ಮೈಸೂರು ಭಾಗ ಸಾಕಷ್ಟು ನಲುಗು ಹೋಗಿದೆ. ಈ ತರದ ಸಂದರ್ಭದಲ್ಲಿ ಮತ್ತೆ ಇವಾಗ ಕೊಂಚ ಮಳೆ ಆಗ್ತಾ ಇದ್ದ ಹಾಗೆ, ಡ್ಯಾಮ್ ಅಲ್ಲಿ ಒಂಚೂರು ನೀರು ಬರ್ತಾ ಇದ್ದ ಹಾಗೆ, ಅಥವಾ ನದಿಯಲ್ಲಿ ಒಂದ್ ಸ್ವಲ್ಪ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇದ್ದ ಹಾಗೆ, ಮತ್ತೆ ನೀರು ಬಿಡಿ, ಅದು 1 TMC ಪ್ರತಿದಿನ ಬಿಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿರೋದು ಯಾರಿಗೂ ಕೂಡ ಒಪ್ಪಿಗೆಯ ವಿಚಾರವಲ್ಲ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ, ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ, ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರ. ವಾಲ್ಮೀಕಿ ನಿಗಮದ ಬಹುಕೋಟಿ ಭ್ರಷ್ಟಾಚಾರವನ್ನ ವಿರೋಧಿಸಿ ವಿಪಕ್ಷಗಳು ಎಲ್ಲಾ ರೀತಿಯಾಗಿ ಒತ್ತಡವನ್ನ ಹೇರೋದಿಕ್ಕೆ ಸರ್ಕಾರದ ಮೇಲೆ ತನಿಖೆ ಮಾಡಬೇಕು ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂತ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡು, ಅಲ್ಲದೆ ಸರ್ಕಾರವೂ ಕೂಡ ಇದರಲ್ಲಿ ಶಾಮೀಲಾಗಿತ್ತು ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದೀಗ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಹಾಗಾದ್ರೆ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಈ ಪ್ರತಿಭಟನೆ ಅನ್ನೋದನ್ನ ಕಾದು ನೋಡ್ಬೇಕು. ಅಲ್ಲದೆ ಈ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ SC ST ಜನರಿಗೆ ಮೀಸಲಿಟ್ಟಂತಹ ಹಣವನ್ನ ಸಹ ಇವರು ಅನುದಾನದ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಖಂಡಿಸಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ದಾರೆ. ಇನ್ನು ಈ ಪ್ರತಿಭಟನೆಯನ್ನ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಮುಂಭಾಗ, ಅಂದ್ರೆ ಶಾಸಕರ ಭವನ ಏನಿದೆ ಬೆಂಗಳೂರಿನಲ್ಲಿ, ಆ ಒಂದು ಶಾಸಕರ ಭವನದ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಹೀಗಾಗಿ ಸಾಕಷ್ಟು ಜನ ಶಾಸಕರುಗಳು ಕೂಡ ಅಲ್ಲಿ ಪಾಲ್ಗೊಂಡಿದ್ರು. ಬಿಜೆಪಿ ಕಾರ್ಯಕರ್ತರು, JDSನ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಾರೆ. ಇದನ್ನ ಎಲ್ಲರೂ ಕೂಡ ಒಟ್ಟಾಗಿ ಒಮ್ಮತದಿಂದ ವಿರೋಧಿಸ್ತಾರೆ. ಅಲ್ಲದೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಸಹ ಮಾಡಿಕೊಂಡಿರ್ತಾರೆ. ನಟನ ವಿರುದ್ಧ ಕೇಸ್, ಮತ್ತೊಬ್ಬ ನಟನ ವಿರುದ್ಧ ಕೇಸ್, ಯಾರು ಆ ನಟ? ಸ್ಯಾಂಡಲ್ವುಡ್ ನ ಮತ್ತೊಬ್ಬ ನಟನ ವಿರುದ್ಧ FIR ದಾಖಲಾಗಿದೆ. ಹಾಗಾದ್ರೆ ಆ ಸ್ಯಾಂಡಲ್ವುಡ್ ನಟ ಯಾರು, ಅವರ ಮೇಲಿರುವಂತಹ ಆರೋಪವೇನು, ಇನ್ನು ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಂತಹ ಮಹಾಶಯರು ಯಾರು ಅಂತ ತಿಳ್ಕೊಳ್ಳೋದಾದ್ರೆ, ರಕ್ಷಿತ್ ಶೆಟ್ಟಿ ಅವರ ವಿರುದ್ಧ ಇದೀಗ ಕೇಸ್ ದಾಖಲಾಗಿದೆ ಅಂತ ಹೇಳಬಹುದು. ಒಂದು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ಅವರ ವಿರುದ್ಧ ದಾಖಲಾಗಿದೆ. ರಕ್ಷಿತ್ ಶೆಟ್ಟಿ ಅವರ ವಿರುದ್ಧ ಕೇಸ್ ದಾಖಲಾಗಿದೆ. ಹಕ್ಕುಸ್ವಾಮ್ಯ ಪ್ರಸಾರದ ಹಕ್ಕನ್ನ ಖರೀದಿಸಿದೆ, ಹಾಡುಗಳ ಬಳಕೆ ಮಾಡಿದ್ದಾಗಿ ನವೀನ್ ಆರೋಪಿಸಿದ್ದಾರೆ. ಎರಡು ಹಾಡುಗಳನ್ನ ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿಯಲ್ಲಿ ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಿ ಅವರ ವಿರುದ್ಧ ಇದೀಗ ಕೇಸನ್ನ ದಾಖಲಿಸಿದರೆ. ರಕ್ಷಿತ್ ಶೆಟ್ಟಿ ಅವರ ವಿರುದ್ಧ ಕೇಸ್ ದಾಖಲಾಗಿದೆ. ಹಕ್ಕುಸ್ವಾಮ್ಯ ಪ್ರಸಾರದ ಹಕ್ಕನ್ನ ಖರೀದಿಸದೆ ಹಾಡುಗಳ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ನವೀನ್ ಅವರು ಆರೋಪಿಸಿದ್ದಾರೆ. ಎರಡು ಹಾಡುಗಳನ್ನ ರಕ್ಷಿತ್ ಶೆಟ್ಟಿ ಅವರು ಬಳಸ್ಕೊಂಡಿದ್ದಾರಂತೆ, ತಾವು ನಿರ್ಮಾಣ ಮಾಡ್ತಾ ಇರುವಂತಹ ಬ್ಯಾಚುಲರ್ ಪಾರ್ಟಿ ಅನ್ನುವಂತಹ ಸಿನಿಮಾಗಾಗಿ. ಹೀಗಾಗಿ ಇದನ್ನ ಯಾವ ರೀತಿ ಅವರು ಪರ್ಮಿಷನ್ ತೆಗೆದುಕೊಳ್ಳದೆ ಬಳಸ್ಕೊಂಡಿದ್ದಾರೆ, ಹಾಡನ್ನ ಹೇಗೆ ಯೂಸ್ ಮಾಡಿಕೊಂಡ್ರು ಅನ್ನುವಂತಹ ಅಸಮಾಧಾನದಿಂದ ಇದೀಗ ಕೇಸನ್ನ ದಾಖಲಿಸಿದ್ದಾರೆ. ದಲಿತರ ಹಣ ಗುಳುಂ,
ಸರ್ಕಾರದ ವಿರುದ್ಧ ಬಿಜೆಪಿ. ಕಾಂಗ್ರೆಸ್ ಮಾಡಿದ್ದೇನು? ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಅಲ್ಪಸಂಖ್ಯಾತರ ಜೊತೆಗಿದ್ದೀವಿ, ಹಿಂದುಳಿದವರ ಜೊತೆಗಿದ್ದೀವಿ, ದಲಿತರ ಜೊತೆಗಿದ್ದೀವಿ ಅಂತ ಮಂತ್ರಗಳ ಹಾಗೆ ಅವುಗಳನ್ನ ಜಪ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಈ ಬಾರಿ ಮತ್ತೆ ದಲಿತರಿಗೆ ಮೋಸ ಆಗಿದೆ ಅಂತ ಬಿಜೆಪಿ ವಾದ ಮಾಡ್ತಾ ಇದೆ. ದಲಿತರ ಹಣವನ್ನು ಸರ್ಕಾರ ನುಂಗಿ ನೀರು ಕುಡಿದಿದೆ ಅನ್ನುವಂತಹ ಆರೋಪ ಬಿಜೆಪಿಯ ತಾಕಿದೆ. ದಲಿತರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಸರ್ಕಾರ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ದಲಿತರ ಪರ ಇದ್ದೇವೆ ಅಂತ ಹೇಳ್ತಾನೆ, ಅವರ ಹಣವನ್ನೇ ಲೂಟಿ ಮಾಡಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಹೇಳಿದ್ದಾರೆ. ಆರ್ ಅಶೋಕ್ ಸಾಹೇಬ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ಅಕ್ರಮವಾಗಿ ವರ್ಗಾವಣೆ ಮಾಡಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ, ಸಾಕಷ್ಟು ಅಸಮಾಧಾನದಿಂದ ಮಾತನಾಡಿದ್ದಾರೆ. ಆರ್ ಅಶೋಕ್ ರವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಹ ಅವರೊಟ್ಟಿಗೆ ಧ್ವನಿಗೂಡಿಸ್ತಾರೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಾರೆ, ಸಿಎಂ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇವಲ ರಾಜೀನಾಮೆ ಕೊಡೋದು ಮಾತ್ರ ಇದಕ್ಕೆ ಪರಿಹಾರ ಆಗೋದಿಲ್ಲ, ನಿಜಕ್ಕೂ ಪರಿಹಾರ ಆಗಬೇಕು ಅನ್ನೋ ಹಾಕಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅವರು ದುರ್ಬಳಕೆ ಮಾಡಿಕೊಂಡಂತಹ ಹಣ ವಾಪಸ್ ಆಗಬೇಕು. ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಹಣವನ್ನು ಸರ್ಕಾರದವರು ಒಂದು ವೇಳೆ ಬಳಸಿದ್ರೆ ಯಾವ ಕಾರಣಕ್ಕಾಗಿ ಅದನ್ನು ಬಳಸಿದ್ದಾರೆ ಎನ್ನುವಂತಹ ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಬೇಕು, ಆಗ ಸಮಾಧಾನ ಆಗಬಹುದೇನೋ. ಈಗ ಪ್ರತಿಯೊಬ್ಬರೂ ಕೂಡ ರಾಜೀನಾಮೆ ಕೊಡಿ ಅಥವಾ ನಿಮ್ಮನ್ನು ಕೂಡ ಅರೆಸ್ಟ್ ಮಾಡಿಸಿ ಅಂತ ಹೇಳಿದ್ರೆ ಅರೆಸ್ಟ್ ಮಾಡೋದ್ರಿಂದ ಅಥವಾ ರಾಜೀನಾಮೆ ಕೊಡೋದ್ರಿಂದ ಯಾವುದೇ ಪರಿಹಾರ ಸಿಕ್ಕೋದಿಲ್ಲ ಅನ್ನೋದು ಜನರ ಮಾತಾಗಿದೆ.